ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 1972ರಲ್ಲಿ ನಾವು ತಿಳಿದ ಹಾಗೆ ಅಷ್ಟಬಂಧ ಆಗಿತ್ತು. ಅದಾಗಿ 30 ವರ್ಷದ ನಂತರ 2002ರಲ್ಲಿ ಪುನಃ ಅಷ್ಟಬಂಧ ಏರ್ಪಟ್ಟಾಯಿತು. 2002ನೇ ಇಸ್ವಿಯ ನಂತರ 21 ವರ್ಷಗಳ ನಂತರ ಈಗ ಆ ಸುವರ್ಣ ಅವಕಾಶ ಒದಗಿ ಬಂದಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮ ಕಲಶವನ್ನು ಏರ್ಪಡಿಸುವಂಥದ್ದು ಒಂದು ಕ್ರಮ. ಆದರೆ ಬೇರೆ ಯಾವುದೋ ಒಂದು ಕಾರಣಗಳಿಂದಲೋ, ಸಮಯ ಕೂಡಿ ಬರದ ಕಾರಣಗಳಿಂದಲೋ 12 ವರ್ಷಕ್ಕೊಮ್ಮೆ ಮಾಡಲಿಕ್ಕೆ ಅಸಾಧ್ಯವಾಯಿತು. ಆ ಕಾಲ ಈಗ ಕೂಡಿ ಬಂದಿದೆ. ದೇವಸ್ಥಾನದ ತಂತ್ರಿಗಳು, ಅರ್ಚಕರು, ಉಪಾಧಿವಂತರು, ಕ್ಷೇತ್ರ ಪುರೋಹಿತರು, ಊರ ಪರವೂರ ಭಕ್ತರು, ಸರ್ಕಾರ, ಮಾನ್ಯ ಜಿಲ್ಲಾಧಿಕಾರಿಯವರು, ಹಾಗೆ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರು, ಇವರೆಲ್ಲರ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಇದೇ ಬರುವ ಏಪ್ರಿಲ್ 30ರಿಂದ ಮೇ 11ರ ತನಕ ನಮ್ಮ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ಏರ್ಪಡಿಸಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿಕೊಂಡೆವು. ಈ ನಿಟ್ಟಿನಲ್ಲಿ ನಮಗೆ ಸುಮಾರು 1.5 ಕೋಟಿಯ ವೆಚ್ಚ ತಗುಲುತ್ತದೆ ಅಂತ ಹೇಳಿ ಒಂದು ಅಂದಾಜು ಪಟ್ಟಿಯನ್ನು ನಾವು ನಿರ್ಧರಿಸಿದ್ದೆವು. ಅದರಲ್ಲಿ 2 ಕೋಟಿ ರೂಪಾಯಿಯನ್ನು ದೇವಸ್ಥಾನದ ನಿಧಿಯಿಂದ ಬಳಸ್ಕೊಳ್ಳುವಂತಹದ್ದು, ಹಾಗೆ ಉಳಿದ 3 ಕೋಟಿಯನ್ನು ಭಕ್ತರಿಂದ ದಾನದ ರೂಪದಲ್ಲಿ ಪಡೆದುಕೊಳ್ಳುವಂಥ ನಿರ್ಣಯವನ್ನು ಮಾಡಿಕೊಳ್ಳಲಾಯಿತು. ಅದಕ್ಕೆ ಸರ್ಕಾರದ ಒಪ್ಪಿಗೆ ಕೂಡ ಸಿಕ್ಕಿದೆ. ನಮಗೆ ಇವಾಗ ಇರುವಂಥದ್ದು ಕನಿಷ್ಠ ಅವಧಿ. ಏಪ್ರಿಲ್ 30 ಅಂತ ಹೇಳಿದರೆ ಬೆಳೆಳೆಣಿಕೆಯ ದಿನ. ಆ ನಿಟ್ಟಿನಲ್ಲಿ ಸುಮಾರು 3 ಕೋಟಿಯಷ್ಟು ರೂಪಾಯಿಯನ್ನು ನಾವು ಭಕ್ತರಿಂದ ದೇಣಿಗೆಯಾಗಿ ದಾನದ ರೂಪದಲ್ಲಿ ಸಂಗ್ರಹ ಮಾಡಲಿಕ್ಕಿದೆ. ನಗದು ರಹಿತ ಅಂದರೆ ಚೆಕ್ ಮುಖಾಂತರ, DD ಮುಖಾಂತರ, RTGS ಮುಖಾಂತರ ನಾವು ಪಡೆದುಕೊಳ್ಳಬಹುದು. ಯಾವುದೇ ಇಲ್ಲಿ ನಗದು ವ್ಯವಹಾರ, ನಗದು ರೀತಿಯ ಟ್ರಾನ್ಸಾಕ್ಷನ್ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಮಾಧ್ಯಮದವರ ಸಹಕಾರ ಕೂಡ ನಾವು ನಿರೀಕ್ಷಿಸ್ತೇವೆ. ಮತ್ತು ಕಡಿಮೆ ಅವಧಿಯಲ್ಲಿ ಜನರನ್ನು ತಲುಪಬೇಕು. ಜನರನ್ನು ತಲುಪಬೇಕಂತ ಹೇಳಿದರೆ ಮಾಧ್ಯಮದವರ ಸಹಕಾರ ಖಂಡಿತವಾಗಲೂ ಅತಿ ಅವಶ್ಯಕ ಇದೆ. ಎಲ್ಲ ಭಕ್ತರ ನಿಲುವಿಗೆ ತಲುಪಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಅವಕಾಶವನ್ನು ಭಕ್ತರಿಗೆ ನೀಡಬೇಕು. ಆ ಭಕ್ತರಿಗೆ ತಲುಪಿಸುವಲ್ಲಿ ನೀವೆಲ್ಲ ಮಾಧ್ಯಮದವರು ದೇವಸ್ಥಾನ ಜೊತೆಗೆ ಕೈ ಜೋಡಿಸಬೇಕು, ಸಹಕರಿಸಬೇಕು ಅಂತ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ. 1972ನೇ ಇಸ್ವಿನಲ್ಲಿ ನಾನು ತಿಳಿದ ಹಾಗೆ ವೀರಭದ್ರಸ್ವಾಮಿಯ ಗುಡಿಯ ಜೀರ್ಣೋದ್ಧಾರ ಆಗಿತ್ತು. ಆ ಸಂದರ್ಭದಲ್ಲಿ ಅಷ್ಟಬಂಧ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿದ್ದ ಕಲಾ ಹೋಮ ಇತ್ಯಾದಿಗಳೆಲ್ಲ ಜರುಗಿದುವು ಆ ಸಂದರ್ಭದಲ್ಲಿ. ಅದರ ನಂತರ 2002ನೇ ಇಸ್ವಿನಲ್ಲಿ ಮಾಡುವಾಗ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಆಚರಿಸುವಾಗ ಸ್ವಾಗತ ಗೋಪುರ ನಿರ್ಮಾಣಗೊಂಡಿತ್ತು. ದೇವಸ್ಥಾನದ ಎದುರು ಭಾಗದಲ್ಲಿರುವ ಮಹಾದ್ವಾರಗಳು ನಿರ್ಮಾಣಗೊಂಡವು. ಅದೇ ರೀತಿ ಆ ತಾಯಿಯ ಸಂಕಲ್ಪ ಇತ್ತೋ ಏನೋ, ಈ ಸಮಯದಲ್ಲೂ ಕೂಡ ದಾನಿಗಳಾದಂಥ ಕೃಷ್ಣಮೂರ್ತಿ ಮಂಜರ ಸಹಕಾರದಿಂದ ವೀರಭದ್ರ ಗುಡಿ ನಿರ್ಮಾಣಗೊಂಡಿತ್ತು. ಆ ಗುಡಿ ಲೋಕಾರ್ಪಣೆ ಕೂಡ ಕೊಂಡಿತ್ತು. ಅದೇ ರೀತಿ ಮೊನ್ನೆ ಫೆಬ್ರವರಿ 15ನೇ ತಾರೀಕಿನಿಂದ ನೂತನ ಬ್ರಹ್ಮರಥ, ದಾನಿಗಳಾದಂಥ ಸುನಿಲ್ ಶೆಟ್ರು ಅವರ ಕೊಡುಗೆ, ಆ ನೂತನ ಬ್ರಹ್ಮರಥ ಪುರ ಪ್ರವೇಶಗೊಂಡು 16ನೇ ತಾರೀಕಂದು ಲೋಕಾರ್ಪಣೆ ಕೂಡ ಗೊಂಡಿತ್ತಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಉತ್ತಮಿಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದು 3ನೇ ಬಾರಿ ನಡೀತಾ ಇರೋದು. ಸೊ 1972, 2002 ಮತ್ತು ಈಗ 2023ರಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಸಮಯ ನಿಗದಿಯಾಗಿರುವಂತೆ ಏಪ್ರಿಲ್ 30ರಿಂದ ಮೇ 11ರವರೆಗೆ ಈ ಸಮಾರಂಭ ನಡೆಯುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಪತ್ರಿಕೆಯನ್ನು ಕೂಡ ನಾವು ಇನ್ನೇನು 1-2 ದಿನಗಳಲ್ಲಿ ತಮಗೆ ತಲುಪಿಸ್ತೇವೆ. ಮೊದಲನೇದಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನು ನಾವು ಸಂಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಈ
ಸಮಾರಂಭ ನಡೀಬೇಕಾದ್ರೆ ಏನೇನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಮತ್ತು ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಸೊ ಅವರಿಗೆಲ್ಲ ಬೇಕಾದಂತಹ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ಆ ನಿಟ್ಟಿನಡಿಯಲ್ಲಿ ಈ ಬ್ರಹ್ಮಕಲಶೋತ್ಸವವನ್ನು ಎಲ್ಲರೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಮತ್ತು ನನ್ನ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆ ನನ್ನ ಜಿಲ್ಲಾಧಿಕಾರಿ ಮತ್ತು ಆಯುಕ್ತರು ಸರ್ಕಾರ ಎಲ್ಲರೂ ಸೇರಿ ಒಂದುಗೂಡಿ ತಾಯಿಯ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ ಇದಕ್ಕೆ ಒಬ್ಬರ ಇಬ್ಬರ ಸಹಕಾರ ಇದ್ದರೆ ಸಾಲದು ಸಾರ್ವಜನಿಕರು ಹಾಗೂ ಭಕ್ತರೆಲ್ಲರ ಸಹಕಾರ ಬೇಕಾಗುತ್ತೆ ಸೊ ಅವರ ತನು ಮನ ಧನ ಎಲ್ಲವನ್ನು ಇದರಲ್ಲಿ ಸಂಪೂರ್ಣವಾಗಿ ಕೊಟ್ಟು ತಾಯಿಯ ಕೃಪೆಗೆ ಅವರು ಎಲ್ಲ ಪಾತ್ರರಾಗಬೇಕು ಅಂತ ನಾನು ಕೋರಿಕೊಳ್ಳುತ್ತಾ ಇದ್ದೇನೆ ತಾಯಿ ಹೆಸರಿನಲ್ಲಿರುವ SB ಅಕೌಂಟಿಗೆ ಅದನ್ನು ನೀಡಬಹುದು ಆ ಅಕೌಂಟ್ ನಂಬರ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಅದನ್ನೆಲ್ಲ ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಬೇಕು ಅಂತ ನಾನು ಕೋರಿಕೊಳ್ಳುತ್ತಾ ಇದ್ದೇನೆ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀವಿ ನೆಕ್ಸ್ಟ್ ಅಲ್ಲಿ ಮುಗಿಬೇಕಾದ್ರೆ ಮತ್ತು ಅದೇ ರೀತಿಯಲ್ಲಿ ಏನು ಈಗ ನಮ್ಮದು ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುತ್ತೆ ಅದಕ್ಕೆ ಎಲ್ಲ ಮಾಧ್ಯಮದವರು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ನೀವು ಕೂಡ ತನ್ನ ಮನಧನವನ್ನು ಅರ್ಪಣೆ ಮಾಡಬೇಕು ಅಂತ ನಾನು ಕೋರಿಕೊಳ್ತಾ ಇದ್ದೇನೆ ಹಾಗೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಕೋರಿಕೊಳ್ತಾ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಮಾಡೋಣ ಅಂತ ನಾನು ಕೋರಿಕೊಳ್ತಾ ಇದ್ದೇನೆ ಕಲ್ಯಾಣಿ ಕಮಲೇ ದುರ್ಗೆ ಮಾಯೆ ಮೂಕಾಂಬಿಕೆ ಶಿವೆ ಸತ್ಯೇ ನಿತ್ಯೇ ಸದಾನಂದೇ ದುರ್ಗೆ ದೇವಿ ನಮೋಸ್ತ ಪ್ರಾಚೀನವಾದಂಥ ಕ್ಷೇತ್ರದಲ್ಲಿ ಒಂದು ಶ್ರೀ ಮೂಕಾಂಬಿಕಾ ಕ್ಷೇತ್ರ ನಮ್ಮ ಭಾರತೀಯ ಔನ್ನತ್ಯವನ್ನು ನಮ್ಮ ದೇವಾಲಯಗಳು ಎತ್ತಿ ಹಿಡಿತದೆ ಅಂತ ಈಗಾಗಲೇ ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೂ ಆಡಳಿತ ಅಧಿಕಾರಿಗಳು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ನಿಮಿತ್ತ ಆಡಳಿತಾತ್ಮಕವಾದಂಥ ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಬ್ರಹ್ಮಕಲಶೋತ್ಸವದ ಬಗ್ಗೆ ಶಾಸ್ತ್ರೀಯವಾದಂಥ ಒಂದು ಸಂಗ್ರಹ ಇದೆ ಆ ಸಂಗ್ರಹವನ್ನು ನಾನು ನಿಮಗೀಗ ಪ್ರಸ್ತುತಪಡಿಸಲಿಕ್ಕಿದ್ದೇನೆ ಅತಿ ಶ್ರೇಷ್ಠ ಹಾಗೂ ಪ್ರಾಚೀನ ದೇವಾಲಯಗಳಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯ ಒಂದಾಗಿದೆ ಭಾರತದ ಪವಿತ್ರ ಕ್ಷೇತ್ರಗಳು ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಔನ್ನತ್ಯವನ್ನು ಪ್ರತಿನಿಧಿಸುತ್ತದೆ ಉದ್ಭವಲಿಂಗ ರೂಪದಲ್ಲಿ ವಿರಾಜಮಾನಳಾಗಿ ಆರಾಧಿಸಲ್ಪಡುತ್ತಿರುವವಳು ವಿಶ್ವಮಾತೆ ಶ್ರೀ ಮೂಕಾಂಬಿಕೆ ಸ್ವರ್ಣರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ರಯೇ ವಾಮಭಾಗಾಧಿಕಂ ಲಿಂಗಂ ನ ಭೂತೋ ನ ಭವಿಷ್ಯತಿ ಅಂತ ಶ್ರೀ ಕ್ಷೇತ್ರದಲ್ಲಿ ಲಿಂಗವು ಸ್ವಯಂಭೂ ಆಗಿದ್ದು ಲಿಂಗದ ಎಡಭಾಗ ಹೆಚ್ಚಾಗಿದ್ದು ಮಧ್ಯದಲ್ಲಿ ಸುವರ್ಣರೇಖೆ ಹೊಂದಿರುವಂಥ ಅತ್ಯಪೂರ್ವವಾದಂಥ ಉದ್ಭವಲಿಂಗ ಮೂರು ಲೋಕಗಳಲ್ಲಿಯೂ ಹಿಂದೆಂದೂ ಗತಿಸಿಲ್ಲ ಮುಂದೆಂದೂ ಗೋಚರಿಸಲಿಕ್ಕೆ ಅಸಾಧ್ಯವಾದದ್ದು ಎನ್ನಲಾಗಿರ್ತಕ್ಕಂಥ ಒಂದು ಉದ್ಭವಲಿಂಗ ನಮ್ಮ ಕ್ಷೇತ್ರದ್ದು ಆಕಾಶಂ ತಸ್ಯ ಮೂರ್ತಿ ಸ್ಯಾತ್ ಪೃಥಿವೀ ತಸ್ಯ ಪೀಠಿಕ ವಿಗ್ರಹಂ ಕಲ್ಪಯೇತ್ ತಸ್ಯ ತೈಜಸೈಫ್ ಪರಮಾಣುಭೀ ಅಂತ ಅಂದರೆ ಆಕಾಶವೇ ಆ ಪರಬ್ರಹ್ಮ ಸ್ವರೂಪದ ಮೂರ್ತಿಯು ಈ ಭೂಮಿಯೇ ಅದರ ಪೀಠವು ಅದರ ಪರಮಾಣು ಸ್ವರೂಪದ ತೇಜಸ್ಸಿಂದ ಅದಕ್ಕೆ ಲಿಂಗ ಅಥವಾ ವಿಗ್ರಹವನ್ನು ಕಲ್ಪಿಸಲಾಗಿದೆ ಅಂತ ಆಗಮಶಾಸ್ತ್ರೋಕ್ತಿ ಈ ರೀತಿಯಾಗಿ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗ ಉದ್ಭವ ಪೀಠವನ್ನು ಬೆಸೆಯುವಂಥ ಪೇಯವೇ ಅಷ್ಟಬಂಧ ಅಂತ ಲಿಂಗ ಮತ್ತು ಪೀಠವನ್ನು ಬೆಸೆಯುವಂಥ ಒಂದು ಪೇಯ ಅಂತ ಹೇಳಿದರೆ ಒಂದು ದ್ರವ್ಯ ಹೇಳುವಂಥದ್ದು ಅಷ್ಟಬಂಧ ಅಂತ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತದೆ ಶಂಖದ ಪುಡಿ ರಾಳ ಅಣಲೇಕಾಯಿ ಅರಗು ಹತ್ತಿ ಕಲ್ಲಿನ ಪುಡಿ ಮರಳು ನೆಲ್ಲಿಕಾಯಿ ಹಾಗೆ ಇವುಗಳನ್ನು ಎಳ್ಳೆಣ್ಣೆಯಲ್ಲಿ ಪ್ರಮಾಣಕ್ಕೆ ಸರಿಯಾಗಿ ಸೇರಿಸಿದಾಗ ಉಂಟಾಗುವಂಥ ದ್ರವ್ಯವೇ ಅಷ್ಟಬಂಧ ದ್ರವ್ಯ ಅಂತ ಹೇಳುವಂಥದ್ದು ಹೇಳ್ತದೆ ಶಾಸ್ತ್ರ ಜೀರ್ಣೇ ಸ್ಯಷ್ಟಬಂಧೆ ತದತಿತ ಗಮನೆ ಚಿತಿ ಸ್ವರ್ಣ ಸಂಪಾತ ಸಿಕ್ತಾಹ ಅಂತ ಅಂದರೆ ಯಾವಾಗ ಈ ಅಷ್ಟಬಂಧವು ಶಿಥಿಲವಾಗುತ್ತದೋ ಆಗ ದೇವತಾ ಸಾನ್ನಿಧ್ಯ ಕುಂದುತ್ತದೆ ಆ ದೇವತಾ ಸಾನ್ನಿಧ್ಯ ವೃದ್ಧಿಗಾಗಿ ಲಿಂಗಬಿಂಬಗಳಲ್ಲಿ ಚೈತನ್ಯ ಪೂರ್ತಿಗಾಗಿ ಜೀರ್ಣವಾದ ಅಷ್ಟಬಂಧವನ್ನು ತೆಗೆದು ಪೀಠನಾಳಗಳನ್ನು ಶುದ್ಧಗೊಳಿಸಿ ನವಶಕ್ತಿ ಸ್ವರೂಪವಾದ ಅಷ್ಟಬಂಧವನ್ನು ಮಂತ್ರತಂತ್ರಗಳ ಮುಖೇನ ಪುನಃ ಲೇಪಿಸಿ ಪ್ರತಿಷ್ಠಾಪಿಸುವ ವಿಧಿಯೇ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಧಿಯಾಗಿದೆ ಇದಕ್ಕೆ ಅಷ್ಟಬಂಧ ಜೀರ್ಣೋದ್ಧಾರ ವಿಧಿ ಅಂತೇಳಿಯೂ ಕೂಡ ಹೆಸರಿದೆ ಯಾಕೆ ಈ ಅಷ್ಟಬಂಧವನ್ನು ಯಾಕೆ ಪೀಠಕ್ಕೆ ಮತ್ತು ಲಿಂಗಕ್ಕೆ
ಪೇಯವನ್ನು ಮಾಡಬೇಕಂತ ಕೇಳಿದರೆ ಆಗಮಶಾಸ್ತ್ರ ಹೇಳ್ತದೆ ಜೀರ್ಣೋದ್ಧತಿ ಸ್ಥಾಪಿತ ಮಂತ್ರಬಿಂಬ ಗ್ರಹಾದಿ ಜೀರ್ಣೋ ಸಪದೀತಿ ಕುರ್ಯಾತ್ ದುಸ್ಥೋನ್ಯಥಾ ಚೇದ್ ವಿಪದೇ ತಥಾ ಚೇತ್ಸುಸೋ ತೀತ್ರ ದೇವತೋಯ ಸಂಪದೇ ಸ್ಯಾತಂತ ಅಂದರೆ ಅಷ್ಟಬಂಧ ಅಥವಾ ವಿಗ್ರಹಗಳು ಜೀರ್ಣವಾಗಿದ್ದರೆ ಜೀರ್ಣೋದ್ಧಾರ ಮಾಡಿದಿದ್ದರೆ ವಿಳಂಬ ಮಾಡಿದರೆ ದುಃಖ ರೂಪದಿಂದ ಇರುವ ದೇವರು ಸಂಬಂಧಪಟ್ಟವರಿಗೂ ಗ್ರಾಮಕ್ಕೂ ರಾಷ್ಟ್ರಕ್ಕೂ ವಿಪತ್ತು ತಂದು ಒದಗುತ್ತಾರೆ ಜೀರ್ಣೋದ್ಧತಿಯನ್ನು ಮಾಡಿದಾಗ ಸುಖದಲ್ಲಿರುವ ದೇವರು ಅದಕ್ಕೆ ಸಂಬಂಧಪಟ್ಟವರಿಗೆ ಗ್ರಾಮ ರಾಷ್ಟ್ರ ರಾಜ್ಯಕ್ಕೆ ಸಂಪತ್ತನ್ನು ಸಮೃದ್ಧಿಯನ್ನು ಏಳಿಗೆಯನ್ನು ಕೊಟ್ಟು ಲೋಕಾಭ್ಯುದಯವನ್ನು ಮಾಡುತ್ತಾರೆ ಎಂದು ತಂತ್ರಶಾಸ್ತ್ರ ಹೇಳಿದೆ ಆದ್ದರಿಂದ ರಾಷ್ಟ್ರ ಕ್ಷೇಮಾಭ್ಯುದಯ ಮಹಾಸಂಕಲ್ಪದೊಂದಿಗೆ ದೇವತಾ ಚೈತನ್ಯ ವೃದ್ಧಿಗೆ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ನಮ್ಮ ದೇವಸ್ಥಾನದಲ್ಲಿ ಬರುವಂಥ ಏಪ್ರಿಲ್ 30ರಿಂದ ಮೇ 11ನೇ ತಾರೀಕಿನವರೆಗೆ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಈ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧತಿ ಈ ಒಂದು ಮಹತ್ ಕಾರ್ಯಕ್ಕೆ ಎಲ್ಲ ರಾಜ್ಯ ರಾಷ್ಟ್ರ ವಿಶ್ವವ್ಯಾಪಿ ಎಲ್ಲ ಭಕ್ತರ ತನು ಮನ ಧನ ಸಹಕಾರ ಅತ್ಯಗತ್ಯವಾಗಿದೆ ಎಲ್ಲರ ಸಹಕಾರದೊಂದಿಗೆ ಬಹಳ ವಿಜೃಂಭಿತವಾಗಿ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಮುಖಾಂಬಿಕಾ ಕ್ಷೇತ್ರದಲ್ಲಿ ನೆರವೇರಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕ್ಷೇತ್ರದ ತಂತ್ರಿಯಾಗಿ ನಾನೆಲ್ಲರಲ್ಲಿ ಕೋರಿಕೆ ಮಾಡುತ್ತಾ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಈ ಮೂಲಕ ಆಹ್ವಾನವನ್ನು ಶುಭವನ್ನು ಕೋರ್ತಾ ಇದ್ದೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ನೀವುಗಳೆಲ್ಲರೂ ನಮ್ಮ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಒಂದು ವೇಳಾಪಟ್ಟಿಯನ್ನು ಮತ್ತು ಕಾರ್ಯಸೂಚಿಯನ್ನು ನಾವು ಹಾಕಿಕೊಡ್ತೇವೆ ಹಾಕಿದ ನಂತರ ಅದು ನಿಮಗೆ ತಿಳಿಯುತ್ತದೆ ನೀವೆಲ್ಲರೂ ಕ್ಲಪ್ತ ಸಮಯಕ್ಕೆ ಶಿಸ್ತುಬದ್ಧವಾಗಿ ಅದಕ್ಕೆ ನೀವು ಮುಟ್ಟಿಕೊಳ್ಳಬೇಕು ಸಲಹೆ ಸಹಕಾರವನ್ನು ಸಲಹೆ ಸೂಚನೆಯನ್ನು ನೀಡಬೇಕು ತಾವು ಇದರ ನಮ್ಮೊಂದಿಗೆ ಸಹಕರಿಸಿ ಸ್ವಯಂ ಸೇವಕರಾಗಿ ಅಥವಾ ಇನ್ನಿತರ ಕೆಲಸವನ್ನು ಮಾಡುವುದಾದರೆ ನೀವು ಅದನ್ನು ನಮ್ಮಲ್ಲಿ ಹೇಳಿಕೊಳ್ಳಬೇಕು ನೀವುಗಳು ಏನು ಮಾಡಬಲ್ಲಿರಿ ಅನ್ನೋದನ್ನು ನಮಗೆ ತಿಳಿಸಿದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮೊಡನೆ ನಾವು ಎಲ್ಲ ರೀತಿಯಲ್ಲೂ ಜೋಡಿಸ್ಕೊಳ್ತೇವೆ ಈ ಒಂದು ಅಷ್ಟಬಂಧವನ್ನು ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಪ್ರಾಮುಖ್ಯ ಮತ್ತು ಇದರಲ್ಲಿ ನಾವು ಧಾರ್ಮಿಕ ಶಿಸ್ತು ಎಲ್ಲ ರೀತಿಯ ಶಿಸ್ತು ಪರಿಸರ ಪ್ರಜ್ಞೆ ಎಲ್ಲವನ್ನು ನಾವು ಕಾಪಾಡಿಕೊಂಡು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ನಮ್ಮ ಕಾರ್ಯನಿರ್ವಹಣಾಧಿ ಅಪರ ಜಿಲ್ಲಾಧಿಕಾರಿಗಳು ಮತ್ತು ದೇವಸ್ಥಾನದ ನೌಕರರು ಬೃಂದದವರು ಎಲ್ಲ ಸಮಸ್ತ ನಾಗರಿಕರು ಎಲ್ಲಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ ಎಲ್ಲರ ಒಂದು ಸ್ವಯಂ ಸೇವೆಗೆ ಸಲಹೆಗೆ ಅವಕಾಶ ಇದೆ ತಾವೆಲ್ಲರೂ ನಮ್ಮನ್ನು ಮುಟ್ಟಬೇಕು ಅಂತ ವಿನಂತಿ ಮಾಡ್ತಾ ವಂದನೆಗಳು ಚುನಾವಣಾ ನೀತಿ ಸಂಹಿತೆ ಬರೋದು ಬೇರೆ ಏನು ರಾಜಕೀಯದಲ್ಲಿರ್ತದೆ ಅದಕ್ಕೆ ಮಾತ್ರ ನಾವು ಇದು ಗಮನದಲ್ಲಿ ಇಟ್ಕೊಂಡೇ ನೋಡಿದ್ದೇವೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಚುನಾವಣೆ ಯಾವುದೇ ರೀತಿ ಏನು ನೀತಿ ಸಂಹಿತೆಗೆ ಅನುಗುಣವಾಗಿ ಯಾವುದೆಲ್ಲ ಪಾಲನೆ ಮಾಡಬೇಕು ಅಂತ ನಮ್ಗೆ ಈಗಾಗಲೇ ಡೈರೆಕ್ಷನ್ಸ್ ಇರುತ್ತೆ ಆ ನಿಟ್ಟಿನಡಿಯಲ್ಲೇನೆ ಕಾರ್ಯಕ್ರಮ ಜರುಗುತ್ತೆ ಇದು ಯಾವಾಗಲೇ ಆಗ್ಬೇಕಾಗಿತ್ತು ಪ್ರತಿ 12 ವರ್ಷಕ್ಕೊಮ್ಮೆ ಆಗುವಂತಹ ಖಂಡಿತವಾಗ್ಲೂ ಇದರಲ್ಲಿ ಭಾಗವಹಿಸಬಹುದು ಅವರು ಯಾವುದೇ ಸಭೆ ಸಮಾರಂಭ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವರ ಎಲೆಕ್ಷನ್ ಒಂದು ಪ್ರೋಟೋಕಾಲ್ ಅಡ್ಡಿ ಆಗಬಹುದು ದೇವಸ್ಥಾನ ಈ ಒಂದು ಧಾರ್ಮಿಕ ವಿಧಿನಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಖಂಡಿತವಾಗ್ಲೂ ಆಗ್ಲಿಕ್ಕಿಲ್ಲ ಅವರೆಲ್ಲರ ಇನ್ವಾಲ್ವ್ಮೆಂಟ್ ಇರುತ್ತೆ ಎಲ್ಲ ರಾಜಕೀಯದವರ ಇನ್ವಾಲ್ವ್ಮೆಂಟ್ ಇರುತ್ತೆ ಮಾಡಿದವ್ರು ನಾವು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಕಡತವನ್ನು ಕಳಿಸಿದ್ದೇವೆ ಆ ಸಮಯದಲ್ಲಿ ಮುಜರಾಯಿ ಇಲಾಖೆಯಿಂದ ನಮಗೆ ಉತ್ತರ ಸಿಕ್ಕುವಂಥದ್ದು ಸ್ವಲ್ಪ ವಿಳಂಬ ಆಯಿತು ಕನಿಷ್ಠ ಅವಧಿನಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಒಂದು ತಿಂಗಳ ಅವಧಿನಲ್ಲಿ ಮಾತ್ರ ನಮಗೆ ತಿಳಿಸಿದ್ರು ನೀವೇ ನಿರ್ಧಾರ ತಗೊಳ್ಳಿ ಅಂತ ಒಂದು ತಿಂಗಳ ಅವಧಿ ಖಂಡಿತವಾಗ್ಲೂ ಸಾಕಾಗಲಿಕ್ಕಿಲ್ಲ ಆ ಕಾರಣದಿಂದ ಆ ಫೆಬ್ರವರಿ 27ನೇ ತಾರೀಕಿನಂದು ನಾವು ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಜಾತ್ರೆ ಆದ ಮೇಲೆ ಮತ್ತೆ ನಿಗದಿ ಮಾಡಿದ್ವಿ ಈ ದಿನಾಂಕದಲ್ಲಿ ನಾವು ನಿಗದಿ ಮಾಡದೇ ಇದ್ದರೆ ಮತ್ತೆ ನವಮಿ ತನಕ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಯಾಕೆ ಅಂತ ಹೇಳಿದರೆ ಮೂಕಾಂಬಿಕಾ ಜನ್ಮಾಷ್ಟಮಿ ಆದ ನಂತರ ಯಾವುದೇ ರಥೋತ್ಸವಗಳು ಈ ಸಾನ್ನಿಧ್ಯದಲ್ಲಿ ನಡೆಯುವುದಿಲ್ಲ ಆ ರಥೋತ್ಸವ ನಡಿಬೇಕಂತ ಹೇಳಿದರೆ ನೆಕ್ಸ್ಟ್ ನವಮಿಯ ತನಕ ನಾವು ಕಾಯಬೇಕಾಗತ್ತೆ ಹಾಗಾಗಿ ನವಮಿ ಬರುವಂಥದ್ದು ಇನ್ನೊಂದು 6-7 ತಿಂಗಳ ಅವಧಿ ಇರುವುದರಿಂದ ಈ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ನಾವು ವಿಳಂಬ ಮಾಡುವುದು ಬೇಡ ಅನ್ನುವ ದೃಷ್ಟಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ದೇವಸ್ಥಾನದ ತಂತ್ರಿಗಳು ಅರ್ಚಕರು ಪುರೋಹಿತರು ಉಪಾಧಿವಂತರು
ಊರ ಭಕ್ತರು ಎಲ್ಲರ ಜೊತೆಗೆ ಸೇರಿ ಚರ್ಚಿಸಿ ಆ ನಂತರ ನಾವು ಇದನ್ನ ನಿಗದಿ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಯಾವುದೇ ಒಂದು ಜಿಜ್ಞಾಸೆಗಳಿಲ್ಲ, ಲೋಪ ಇಲ್ಲ. ನಾವು ಈ ಬಾರಿ ನಮ್ಮ ಸಮಿತಿಯವರು ಒಂದು ನಿರ್ಧಾರ ಮಾಡಿ ಹೋಗ್ತೀವಿ, ಪ್ರತಿ 12 ವರ್ಷಕ್ಕೊಮ್ಮೆ ಇದು ಆಗಬೇಕು ಅಂತ ಹೇಳುವುದನ್ನು ನಾವು ನಿರ್ಧಾರ ಮಾಡಿ ಅನೌನ್ಸ್ ಮಾಡಿ ಹೋಗ್ಬೇಕಂತ ಇದೆ. ಅದು ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ಜಾತ್ರೆ ಆಗತ್ತೆ ನೋಡಿ, ಅದೇ ತರ 12 ವರ್ಷಕ್ಕೊಮ್ಮೆ ಸರ್ಕಾರ ಅದೇ ರೀತಿ ಆದೇಶ ಮಾಡುವ ಹಾಗೆ ಅಲ್ಲಿ ಮತ್ತೆ ಸರ್ಕಾರದ ಅನುಮತಿ ತೆಗೆದುಕೊಳ್ಳುವಂತದ್ದಾಗ್ಲಿ, ಈ ರೀತಿಯ ಇದು ಡಿಲೇ ಆಗ್ಲಿಕ್ಕೆ ಅನಾನುಕೂಲ ಆಗಬಾರ್ದು. 12 ವರ್ಷಕ್ಕೊಮ್ಮೆ ಅದು ಆಗ್ಬೇಕು, ಆ ತರ ಮಾಡಿ. ಬ್ರಹ್ಮಕಲಶೋತ್ಸವ ಹಿಂದೆ ನಿಗದಿ ಆಯ್ತು, ಒಂದ್ಸಲ ನಿಗದಿ ಆದ ದಿನಾಂಕವನ್ನ ಇಲ್ಲಿ ಕೆಲವೊಂದು ಅರ್ಚಕರ ಜಿಜ್ಞಾಸೆ ಬಂದು ಆಕ್ಷೇಪಗಳು ಬಂದಿರುವುದರಿಂದ ಅದನ್ನು ಮೇಲಿನ ಇಲಾಖೆ ಇಲ್ಲಿಂದ ವರ್ಗಾವಣೆ ಆಯಿತು. ವರ್ಗಾವಣೆಯಾಗಿ ಅವರ ರೀಪ್ಲೇ ಬರಲಿಕ್ಕೆ ತಡವಾದ್ದರಿಂದ ಪುನಃ ಈ ಕಮಿಟಿಯ ಒಂದು ಸಮಯ, ಒಂದು ವ್ಯಾಪ್ತಿ, ಮತ್ತು ಈ ಅಷ್ಟಬಂಧದ ಈಗಾಗಲೇ ಆಗಿರುವಂಥ ವಿಳಂಬದ ವಿಚಾರಗಳನ್ನು ಪುನಃ ಚರ್ಚೆ ಮಾಡಿ ಜೋಯಿಸರಿಂದ ಮುಹೂರ್ತ ತೆಗೆದುಕೊಂಡು ಈ ಪುನಃ ಈ ದಿವಸವನ್ನು ನಿಗದಿಪಡಿಸಲಾಯಿತು. ನಿಗದಿಪಡಿಸಿದಾಗ ಪುನಃ ಈ ಜನ್ಮಾಷ್ಟಮಿಯ ಒಂದು ಅಭಿಷೇಕದ ವಿಚಾರ ಬಂದಾಗ ಅದೇ ಅರ್ಚಕರುಗಳು ಹಿಂದೆ ಇದೇ ರೀತಿ ನಡೆದೇ ಇರುವುದರಿಂದ ಇದು ಲೋಪ ಅಲ್ಲ, ಮತ್ತು ಇದು ಇಲ್ಲಿಯ ಸಂಪ್ರದಾಯ, ಹೀಗೆ ಹಿಂದಿಂದು ನಡ್ಕೊಂಡು ಬಂದಿರುವುದು. ಜನ್ಮಾಷ್ಟಮಿಯ ದಿವಸ ಆ 48 ದಿವಸ ಮಧ್ಯದಲ್ಲಿ ಬಂದಾಗ ಅದನ್ನು ಪ್ರೋಕ್ಷಣೆ ಮುಖಾಂತರವೇ ಮಾಡುವಂಥದ್ದು, ಅದು ಲೋಪ ಅಲ್ಲ ಅಂತ ಹೇಳುವಂಥ ಒಂದು ಸಾರ್ವಜನಿಕ ಒಂದು ಎಲ್ಲರ ಒಮ್ಮತದ ಅಭಿಪ್ರಾಯದ ಮೇಲೆ ಪುನಃ ಈ ದಿನಾಂಕವನ್ನು ನಿಖರಪಡಿಸಿರ್ತಾರೆ ದೇವಸ್ಥಾನದಲ್ಲಿ. ನಮಗೂ ಕೂಡ ನಮ್ಮ ಅವಧಿನಲ್ಲಿ ಆಗ್ಬೇಕಂತ ಏನು ಹೇಳುವುದಿಲ್ಲ, ಅಥವಾ ತಂತ್ರಿಗಳು ಬದಲಾವಣೆ ಆಗ್ತಾ ಇರ್ತಾರೆ ಅವರಿಗೂ ಕೂಡ ಅವರ ಅವಧಿನಲ್ಲಿ ಆಗ್ಬೇಕಂತ ಇರುವುದೇನಿಲ್ಲ. ನಮಗೆ ಮೇನ್ ಇರುವಂಥದ್ದು, ಮುಖ್ಯವಾಗಿ ಇರುವಂತಹದ್ದು, ದೇವಸ್ಥಾನಕ್ಕೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಆಗಬೇಕು, ಆ ತಾಯಿ ಸಾನ್ನಿಧ್ಯಕ್ಕೆ ಕಳೆ ಕೊಡುವಂಥ ವ್ಯವಸ್ಥೆ ಆಗಬೇಕು, ಬಂದ ಭಕ್ತರ ಬೇಡಿಕೆ ಆ ತಾಯಿ ಈಡೇರಿಸಬೇಕು, ನಮ್ಮ ಭಕ್ತಾದಿಗಳಿಗೂ ಕೂಡ ಅದನ್ನ ಆ ಒಂದು ಉತ್ಸವವನ್ನು ಬ್ರಹ್ಮ ಕಲಶೋತ್ಸವ ಉತ್ಸವವನ್ನು ಕಣ್ತುಂಬಿಕೊಳ್ಳುವಂಥ ಅವಕಾಶ ನಾವು ಮಾಡಿಕೊಡ್ಬೇಕು ಅಂತ ಹೇಳೋದು ಮಾತ್ರ ನಮ್ಮ ಮುಂದಿರುವ ಒಂದು ಸವಾಲು. ಅದು ಬಿಟ್ಟರೆ ನಮ್ಮ ಅವಧಿ ಇನ್ನೊಬ್ಬರ ಅವಧಿ ಅದೇನು ಇಲ್ಲಿ ಪ್ರಶ್ನೆ ಇಲ್ಲ. ಪ್ರಶ್ನೆಯ ಪರಿಹಾರ ಕಾರ್ಯಕ್ರಮಗಳನ್ನು ಹಿಂದಿನ ಕಮಿಟಿಯವರು ಮಾಡಿದ್ದಾರೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕರ್ಮಗಳನ್ನು ಈ ಧಾರ್ಮಿಕ ವಿಧಿವಿಧಾನಗಳನ್ನು ಕೊನೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ಇನ್ನು ಕೆಲವೊಂದು ಈ ದೇವಸ್ಥಾನ ಭಿನ್ನ ಆಗಿರುವಂಥದ್ದು ಮತ್ತು ಕೆಲವೊಂದು ಲೋಪಗಳನ್ನು ಅದನ್ನು ಪರಿಹಾರ ಅಂದರೆ ಪುನರ್ ರಿಪೇರಿ ಮಾಡುವಂಥ ಕೆಲವೊಂದು, ಈಗ ಹೊಸದಾಗಿ ಬ್ರಹ್ಮರಥ ಆಯಿತು, ಅಂಥ ಕೆಲವೊಂದು ಕೆಲಸಗಳು ಅದು ಬಾಕಿ ಉಳಿದಿತ್ತು. ಬ್ರಹ್ಮರಥ ಆಯಿತು, ಹೀಗೆ ಅದು ಒಂದೊಂದು ಆಗಬೇಕು, ಕೆಲವೊಂದು ಇರಬೇಕು, ಬಾಕಿ ಉಳಿದಿದೆ. ಒಳಗಡೆ ಎಲ್ಲ ಚರ್ಚೆಯಾಗಿ ತೀರ್ಮಾನವಾದಂತೆ ಈಗಾಗಲೇ ತುಂಬ ವರ್ಷಗಳು ಗತಿಸಿ ಹೋಗಿರೋದರಿಂದ ಅಷ್ಟಬಂಧ 12 ವರ್ಷಕ್ಕೊಮ್ಮೆ ನಡಿಬೇಕಾಗಿರೋದ್ರಿಂದ ಅದನ್ನು ಮತ್ತೆ ಮುಂದೂಡುವಂಥ ಪ್ರಮೇಯ ಇರೋದಿಲ್ಲ. ಸೊ ಈಗ ಇರ್ತಕ್ಕಂಥ ಏನು ಮುಹೂರ್ತ ಬಂದಿದೆ ಆ ಮುಹೂರ್ತದಲ್ಲಿ ತಾಯಿಯ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಜರುಗುತ್ತೆ.